శిక్షణ లో చుట్ట ರಾಮನಗರ ಸ್ವಾಯತ್ತ ಶಕ್ತಿಗೋಸ್ಕರ ಜಿಲ್ಲೆ ಮಾಡಿದ್ರು ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸರ್. ಈಗ ರಾಮನಗರಕ್ಕೆ ಕುಮಾರಸ್ವಾಮಿ ಅವರು ಏನೇನು ಮಾಡಿದ್ದಾರೆ ಅಂತ ದಾಖಲೆ ತಗೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಇಂಜಿನಿಯರ್ ಕಾಲೇಜಿಗೆ 120 ಕೋಟಿ ಕೊಟ್ಟು ಯಾರು ಮಕ್ಕಳಿರ್ತಾರೆ ಮೆಡಿಕಲ್ ಕಾಲೇಜ್ ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಡರ್ ಮಾಡಿಸಿದ ಕುಮಾರ ಅಲ್ಲಿ ರೈತರೆಲ್ಲ ಇವತ್ತು ಮೆಡಿಕಲ್ ಕಾಲೇಜ್ ಬೇಕು ಅಂತ ಕೆಲವರು ತಡೆ ಹಿಡಿದಿರೋದು ನಿಮಗೆ ಗೊತ್ತಿತ್ತು. ಒಂದು ಜಿಲ್ಲಾ ಕೇಂದ್ರ ಮಾಡಬೇಕು ಅನ್ನೋದನ್ನ ಅವತ್ತು ಕೆಂಪೇಗೌಡರ ಸೇರಬೇಕು ಅಂತ ತೀರ್ಮಾನ ಮಾಡಿದ್ರು ಕುಮಾರಸ್ವಾಮಿ. ಇಲ್ಲ ರಾಮನಗರನೇ ಇರಬೇಕು ಅಂತ ಕೆಲವರೆಲ್ಲ ಹೇಳಿದ್ಮೇಲೆ ರಾಮನಗರ ಜಿಲ್ಲೆ ಇಟ್ಟಿದ್ದಾರೆ ಕಾಲೇಜ್ಗಳು ಡಿಪ್ಲೊಮೊ ಕಾಲೇಜು ಇದು ಕೆ ಪಿ ಎಸ್ ಸಿ ಶಾಲೆ ಎಲ್ಲ ಕುಮಾರನಗರ ರಸ್ತೆಗಳಿದೆ ರಾಮನಗರ ಜಿಲ್ಲೆಯಲ್ಲಿ ಅದನ್ನ ತಗೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಈಗ ಬೈಪಾಸ್ ರೋಡ್ ಇರ್ಬೋದು ಮೈಸೂರು ಬೆಂಗಳೂರು ಕುಮಾರನಗರ ಕಡೆ ಇದು ಬೈಪಾಸ್ ಆಗಿದೆ ಮೈಸೂರು ಬೆಂಗಳೂರು ರೋಡ್ನ ನಾನೇ 80-90% ಲ್ಯಾಂಡ್ ಕೂಡ ಹೋಗಿ ಮೈಸೂರು ಬೆಂಗಳೂರು ರಸ್ತೆ ರಾಮನಗರ ಬೈಪಾಸ್ ಇರ್ಬೋದು ಚನ್ನಪಟ್ಟ ಬೈಪಾಸ್ ಇರ್ಬೋದು ಬಿಡದಿ ಬೈಪಾಸ್ ಇವೆಲ್ಲ ಮಾಡೋದು ಯಾರು ಕುಮಾರನಗರ ಏನು ಮಾಡಿದ್ರೆ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರ ರಾಮನಗರ ಯಾರು ಮಾಡಿದ್ರು ಏನಾದರೂ ನಾನು ಈಗ ನಾನು ಹೇಳೋದು ಈ ರಾಜ್ಯದಲ್ಲಿ ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಕರ್ನಾಟಕದ ಮೈಸೂರು ಮುಂಚೆ ಮೈಸೂರು ಮಹಾರಾಜ ಹಿಸ್ಟ್ರಿ ಮತ್ತೆ ಎಲ್ಲ ಏನೇನು ಈ ರಾಜ್ಯದ ಇದಕ್ಕೆ ಈ ಕನ್ನಡ ರಾಜ್ಯದಲ್ಲಿ ಯಾರ್ಯಾರು ಆಗಿದ್ರು ಅದನ್ನೆಲ್ಲ ಮಾಡಿ ಯಾರ್ಯಾರು ದೇಶ ಸರ್ಕಾರಿನ ಬಗ್ಗೆ ಮಾತ್ರ ಅದನ್ನು ಅಷ್ಟಾದ್ರು ಸೇರಿಸ್ತೀನಿ ಅವ್ರೇನು ಬೇಡ ಅಂತೀರ. ಈಗ ಮಕ್ಕಳಿಗೆ ಮೂಲಭೂತ ಸೌಕರ್ಯ ಕೊಡೋಕ್ಕಾಗಿಲ್ಲ 75 ವರ್ಷ ಆದ್ರೂ ಒಂದು ಸರಿಯಾದ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋಕ್ಕಾಗ್ತಾ ಇಲ್ಲ. ಇನ್ನೇನು ಮಾಡ್ತಾರೆ ಇವರು ಯಾರು ಗೆಲ್ಲೋದು ಸೋಲೋದು ಅದನ್ನು ಮಾಡಲಿದ್ದಾರೆ. ಮೂಲಭೂತ ಕಾಲೇಜ್ಗಳಲ್ಲಿ ಡೆಸ್ಕ್ ಇಲ್ಲ ಟೇಸ್ಟ್ಗಳಿಲ್ಲ ಲೆಕ್ಚರರ್ಸ್ ಇಲ್ಲ ಮೂಲಭೂತ ಸೌಕರ್ಯ ಇಲ್ಲ. ಈಗಾದರೂ ಕೊಡಿ ನಾನು ಯಾರು ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರವು ಫಸ್ಟ್ ಮೂಲಭೂತ ಸೌಕರ್ಯ ಗೊತ್ತಾಯ್ತಾ ಕಾಲೇಜ್ಗಳಿಗೆ 75 ವರ್ಷ ಇನ್ನೂ ಕಾಲೇಜ್ಗಳಿಗೆ ಡೆಸ್ಕ್ ಬಂದಿದೆ ಯಾವ್ದಾದ್ರು ಕೊಡಿಸೋ ಶಕ್ತಿ ಐತಾ. ಆಮೇಲೆ ಕರೆಂಟ್ ಕೊಡೋದು ಸರಿಯಾಗಿ 7 ಗಂಟೆ ಕರೆಂಟ್ ಆಗಲೊತ್ತು ಕೊಡ್ತು ಅದು ಬಿಟ್ಟು ರೈತರಿಗೆ 12 ಗಂಟೆ ರಾತ್ರಿ 1 ಗಂಟೆ ಕರೆಂಟ್ ಕೊಡೋದು ಎಲ್ಲೂ ಇರ್ತಾರೆ. ಕರೆಂಟ್ ಕೊಡೋದು ಮಕ್ಕಳ ವಿದ್ಯಾಭ್ಯಾಸ ಕೊಡೋದು ಕುಡಿಯೋ ನೀರು ಆಸ್ಪತ್ರೆ ಕೊಡಲಿ ಫಸ್ಟು. ಮೊನ್ನೆ ಸಭೆಯಲ್ಲಿ ಹೇಳ್ತಾರೆ ಇಂಥ ಸೋಂಬೇರಿ ಎಂಪಿನ ನಾವೆಲ್ಲೂ ನೋಡಿರಲಿಲ್ಲ ಇಸ್ಲಿ ಅವರು ಸೋಲಿಸ್ತೀವಿ ಭಾರತದಲ್ಲೇ ಸೋಂಬೇರಿ ಎಂಪಿ ಅವರು ಅದನ್ನ ಯಾರ್ಯಾರು ಏನೇನು ಅಂದದ್ದು ಆಮೇಲೆ ಹೇಳೋಣ ಬಂದು ಸೋಂಬೇರಿ ಯಾರು ವಿಜಯ ಯಾರು. ಈಗ ಅದ್ರ ಬಗ್ಗೆ ನಾನು ಶಿವಲಿಂಗೇಗೌಡರ ಬಗ್ಗೆ ನಾನು ಹೇಳಿಲ್ಲ ಟೈಮ್ ಬರಲಿ ನಾನು ಹೇಳ್ತೀನಿ ಸರ್. ವಿಧಾನಸೌಧದಲ್ಲಿ ಡಿ ಸಿ ಎಂ ಪ್ರತ್ಯೇಕ ಅದೇನೋ ಗೊತ್ತಿಲ್ಲಪ್ಪ ನಾನು ಬನ್ನಿ ಅಲ್ಲ ಸ್ವಾಯತ್ತಾಸಕ್ತಿಗೋಸ್ಕರ ಜಿಲ್ಲೆ ಮಾಡಿದ್ರು ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸರ್. ಈಗ ರಾಮನಗರಕ್ಕೆ ಕುಮಾರಸ್ವಾಮಿ ಅವರು ಏನೇನು ಮಾಡಿದ್ದಾರೆ ಅನ್ನೋದನ್ನ ದಾಖಲೆ ತಗೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಇಂಜಿನಿಯರ್ ಕಾಲೇಜಿಗೆ 120 ಕೋಟಿ ಕೊಟ್ಟು ಯಾರು ಮಕ್ಕಳಿರ್ತಾರೆ ಮೆಡಿಕಲ್ ಕಾಲೇಜ್ ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಡರ್ ಮಾಡಿಸಿದ ಕುಮಾರ ಅಲ್ಲಿ ರೈತರೆಲ್ಲ ಇವತ್ತು ಮೆಡಿಕಲ್ ಕಾಲೇಜ್ ಬೇಕು ಅಂತ ಕೆಲವರು ತಡೆ ಹಿಡಿದಿರೋದು ನಿಮಗೆ ಗೊತ್ತಿತ್ತು. ಒಂದು ಜಿಲ್ಲಾ ಕೇಂದ್ರ ಮಾಡಬೇಕು ಅನ್ನೋದನ್ನ ಅವತ್ತು ಕೆಂಪೇಗೌಡರ ಸೇರಬೇಕು ಅಂತ ತೀರ್ಮಾನ ಮಾಡಿದ್ರು ಕುಮಾರಸ್ವಾಮಿ ಅವರು. ಇಲ್ಲ ರಾಮನಗರನೇ ಇರಬೇಕು ಅಂತ ಕೆಲವರೆಲ್ಲ ಹೇಳಿದ್ಮೇಲೆ ರಾಮನಗರ ಜಿಲ್ಲೆ ಇಟ್ಟಿದ್ದಾರೆ ಕಾಲೇಜ್ಗಳು ಡಿಪ್ಲೊಮೊ ಕಾಲೇಜು ಇದು ಕೆ ಪಿ ಎಸ್ ಸಿ ಶಾಲೆ ಎಲ್ಲ ಕುಮಾರನಗರ ರಸ್ತೆಗಳಿದೆ ರಾಮನಗರ ಜಿಲ್ಲೆಯಲ್ಲಿ ಅದನ್ನು ತಗೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಈಗ ಬೈಪಾಸ್ ರೋಡ್ ಇರ್ಬೋದು ಮೈಸೂರು ಬೆಂಗಳೂರು ಕುಮಾರನಗರ ಕಡೆ ಇದು ಬೈಪಾಸ್ ಆಗಿದೆ ಮೈಸೂರು ಬೆಂಗಳೂರು ರೋಡ್ನ ನಾನೇ 80-90% ಲ್ಯಾಂಡ್ ಕೂಡ ಹೋಗಿ ಮೈಸೂರು ಬೆಂಗಳೂರು ರಸ್ತೆ ರಾಮನಗರ ಬೈಪಾಸ್ ಇರ್ಬೋದು ಚನ್ನಪಟ್ಟ ಬೈಪಾಸ್ ಇರ್ಬೋದು ಬಿಡದಿ ಬೈಪಾಸ್ ಇವೆಲ್ಲ ಮಾಡೋದು ಯಾರು ಕುಮಾರನಗರ ಏನು ಮಾಡಿದ್ರೆ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರ ರಾಮನಗರ ಯಾರು ಮಾಡಿದ್ರು
कई कई कैमरा आवश्यकता इतना सर।